ಕರ್ನಾಟಕದ ಅತ್ಯಂತ ಹಳೆಯ ಆನೆ ಗೀತಾ ಈ ತಿಂಗಳ 13ರಂದು ಮೃತಪಟ್ಟಿದೆ. ಅದಕ್ಕೆ 85 ವರ್ಷ ವಯಸ್ಸಾಗಿತ್ತು. ಇದನ್ನು 1956ರಲ್ಲಿ ಕಾಕನಕೋಟೆ ಅರಣ್ಯದಿಂದ ಸೆರೆ ಹಿಡಿಯಲಾಗಿತ್ತು. ಎಲ್ಲ ಕಾರ್ಯಾಚರಣೆಗಳಲ್ಲಿ ಇದು ಅತ್ಯಂತ ಸಕ್ರಿಯವಾಗಿತ್ತು. ಪ್ರಮುಖ ರಕ್ಷಣಾ ಕಾರ್ಯಾಚರಣೆಗಳು, ಸೆರೆ ಹಿಡಿಯುವ ಕಾರ್ಯಾಚರಣೆಗಳು, ಅರಣ್ಯ ಇಲಾಖೆಯ ಕಾರ್ಯಗಳು, ಆನೆ ಸವಾರಿ, ಹಾಲುಣಿಸುವ ಕಾರ್ಯವಿಧಾನಗಳಲ್ಲಿ ಇದನ್ನು ಬಳಸಲಾಗುತ್ತಿತ್ತು. ಇದನ್ನು ಶಿವಮೊಗ್ಗದಲ್ಲಿ ದಸರಾ ಅಂಬಾರಿ ಒಯ್ಯಲು 12ಕ್ಕೂ ಹೆಚ್ಚು ಬಾರಿ ಬಳಸಲಾಗಿದೆ. ಇದು ಶಿಬಿರದಲ್ಲಿ ಅತ್ಯಂತ ಅನುಭವಿ ಮತ್ತು ಕಾಳಜಿಯುಳ್ಳ ಆನೆಯಾಗಿತ್ತು. ಇದು 2 ತಿಂಗಳಿನಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಇದು ರಕ್ತಹೀನತೆ, ಅಜೀರ್ಣತೆ, ಪ್ರೋಟೀನ್ ಕೊರತೆ, ನಿರ್ಜಲೀಕರಣ ಇತ್ಯಾದಿಗಳಿಂದ ಬಳಲುತ್ತಿತ್ತು. ಇದು ಒಟ್ಟು 8 ಆನೆ ಮರಿಗಳಿಗೆ ಜನ್ಮ ನೀಡಿದೆ. ಅದರಲ್ಲಿ ಲಕ್ಷ್ಮೀಶ್ ಎಂಬ ಆನೆಯನ್ನು ಉಡುಪಿ ಕೃಷ್ಣ ಮಠಕ್ಕೆ ನೀಡಲಾಗಿದೆ. ಗೀತಾ ಆನೆಯ ಮಗ ರಂಗ ಕಾಡು ಆನೆ ದಾಳಿಯಿಂದ ಈ ವರ್ಷ ಅಕ್ಟೋಬರ್ನಲ್ಲಿ ಮೃತಪಟ್ಟಿದ್ದ.